ಈ ಒಂದು ಸಮಯದ ಧ್ಯಾನಕ್ಕಾಗಿ ಎರಡು ವಾಕ್ಯಗಳನ್ನು ನಾನು ಓದಿ ಕೇಳಿಸೋದಕ್ಕೆ ಇಷ್ಟಪಡ್ತೇನೆ. ಅದು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 12ನೇ ಮತ್ತು 14ರಿಂದ 15 ಮೂರು ವಚನಗಳನ್ನು ನಾನು ಓದಿ ಕೇಳಿಸ್ತೇನೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. 14ನೇ ವಚನ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮತ್ತೊಂದು ವಾಕ್ಯವನ್ನು ಓದೋದಕ್ಕೆ ಇಷ್ಟಪಡ್ತೇನೆ. ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ರಿಂದ 28ನೇ ವಚನದವರೆಗೆ. ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 26, 27, 28. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನ ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಪ್ರಿಯರೇ, ಈ ವಾಕ್ಯಗಳನ್ನ ಕೆಲವು ಮಹತ್ವಗಳನ್ನ ನಾವು ಆಧಾರವಾಗಿ ತೆಗೆದುಕೊಂಡು ಹೀಗೆ ಈ ಫಿಲೋಮನನ ಪತ್ರಿಕೆಯಲ್ಲಿ ಕಂಡು ಬರತಕ್ಕಂಥ ವಾಕ್ಯಗಳನ್ನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಮಾತು ನನ್ನ ನೆನಪಿಗೆ ಬರುವಂಥದ್ದು ಏನೆಂಬುದಾಗಿ ನೋಡುವಾಗ, ಅದು ಮಾರ್ಟಿನ್ ಲೂಥರ್ ಅವರು ಹೇಳಿದಂಥ ಒಂದು ಮಾತನ್ನ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಅವರು ಈ ಪತ್ರ, ಈ ಫಿಲೋಮನನ ಪತ್ರಿಕೆಯ ಒಂದು ವಿಷಯವನ್ನ ಕುರಿತು ಅವರು ಹೇಳುವಾಗ, ಪತ್ರವು ಬರೆಯುವ ಕಲೆಯಲ್ಲಿ ಚಿಕ್ಕದಾದ ಚಮತ್ಕಾರದ ಕೃತಿಯಾಗಿದೆ. ನಾನು ಪ್ರಥಮ ಬಾರಿಗೆ ಪೌಲನ ಅನುಸರಿಸುವಿಕೆ ವಿಷಯದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಆತನು ಕ್ರಿಸ್ತನನ್ನು ಅನುಸರಿಸಿದನು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಆತನು ಬಹಳ ಒಬ್ಬ ಒಳ್ಳೆ ಡಿಬೇಟರು ಮತ್ತು ಪಬ್ಲಿಕ್ ಸ್ಪೀಕರು ಕೂಡ ಆಗಿದನು ಎಂಬುದಾಗಿ, ಅಂತ ಒಂದು ನೈಪುಣ್ಯತೆಯನ್ನು ಹೊಂದಿರತಕ್ಕಂಥ ದೇವರ ಸೇವಕನು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಇಲ್ಲಿ ಮಾರ್ಟಿನ್ ಲೂಥರ್ ಹೇಳ್ತಾ ಇದ್ರೆ, ಪತ್ರ ಬರೆಯುವ ಕಲೆಯಲ್ಲಿ ಚಿಕ್ಕದಾದ ಚಮತ್ಕಾರದ ಕೃತಿ ಇದಾಗಿರ್ತದೆ. ಅದೇ ಮುಂದುವರಿತ ಅವ್ರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕರ್ತನ ಮುಂದೆ ಓನೇಸಿಮನಾಗಿ ನಾವು ಇದ್ದೇವೆ ಎಂಬತಕ್ಕಂತ ಅಂಶವನ್ನ ಇಲ್ಲಿ ನಮಗೆ ತಿಳಿಸಿ ಕೊಡುವಂತವನಾಗಿದ್ದಾನೆ. ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ನಾವು ಈಗಾಗಲೇ ಇಲ್ಲಿ ಓನೇಸಿಮನ ಹಾಗೆ ನಾವಿದ್ದೇವೆ ಎಂಬುದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ಓನೇಸಿಮ ಎಂಬುದಾಗಿ ಅದರ ಹೆಸರಿನ ಅರ್ಥವನ್ನು ನಾವು ನೋಡುವಾಗ ಪ್ರಯೋಜಕನು ಎಂಬುದಾಗಿ ಅದರ ಅರ್ಥ, ಆ ಹೆಸರಿನ ಅರ್ಥ. ಆದ್ರೆ ಇಲ್ಲಿ ಪ್ರಯೋಜಕನಾಗಿರ್ತಕ್ಕಂಥ ಓನೇಸಿಮನು ಕೆಲವು ಕಾಲ ಅಪ್ರಯೋಜಕನಾಗಿ ಉಪಯೋಗವಿಲ್ಲದವನಾಗಿ ಕಂಡುಬಂದು ಪೌಲನ ಮೂಲಕವಾಗಿ ಸುವಾರ್ತೆಯನ್ನ ಕೇಳಿದ ನಂತರದಲ್ಲಿ ಮತ್ತೆ ಆತನು ಪ್ರಯೋಜನ ಒಂದು ಸ್ಥಿತಿಗೆ ಆತನು ಬರುವಂತವನಾಗಿದ್ದಾನೆ. ನಾವು ಈಗಾಗಲೇ ನಾವು ದೇವರ ವಾಕ್ಯಗಳನ್ನು ನಾವು ಗಮನಿಸುವಂತ ಸಂದರ್ಭದಲ್ಲಿ ಮಾನವನು ದೇವರ ಪ್ರಸನ್ನತೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಜೀವಿಸ್ತಾ ಇದ್ದಂಥವನು, ಆದರೆ ದೇವರ ಆಜ್ಞೆಯನ್ನ ಮೀರಿದ ನಂತರದಲ್ಲಿ ಆತನು ದೇವರಿಂದ ದೇವರ ಶಾಪಕ್ಕೂ ಕೋಪಕ್ಕೂ ಗುರಿಯಾಗಿ ಆತನು ದೂರವಾಗ್ತಾನೆ. ತದನಂತರದಲ್ಲಿ ಅದೇ ದೇವರು ಕ್ರಿಸ್ತನ ಮೂಲಕವಾಗಿ ಮತ್ತೊಂದು ಆವೃತ್ತಿ ಆತನ ಸನ್ನಿಧಾನಕ್ಕೆ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಸೊ ಹಾಗಾಗಿ ಓನೇಸಿಮನ ಅಂತೆ ಇದ್ದೇವೆ ಎಂಬತಕ್ಕಂಥ ವಿಷಯದಲ್ಲಿ ನಾವು ನಮ್ಮನ್ನ ಕುರಿತಾಗಿ ನಾವು ಆಲೋಚನೆ ಮಾಡೋಣ. ಆತನ ಹೆಸರು ಪ್ರಯೋಜಕ ಎಂಬತಕ್ಕಂಥ ಅರ್ಥವನ್ನ ಕೊಡುವಂಥದ್ದಾಗಿದೆ. ಹೀಗಿರುವಲ್ಲಿ ಇಲ್ಲಿ ಮಾರ್ಟಿನ್ ಲೂಥರ್ ಅವರು ಹೇಳ್ತಾ ಇದ್ರೆ, ನಾವು ಓನೇಸಿಮನಂತೆ ಕರ್ತನ ಮುಂದೆ ನಾವು ಇದ್ದೇವೆ ಎಂಬುದಾಗಿ. ಆಗಿದ್ದ ಮೇಲೆ ನಾವು ಓನೇಸಿಮನಂತೆ ಇದ್ದಂತ ನಾವುಗಳು ಈ ದಿನಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ಆತನಿಗೆ ಉಪಯುಕ್ತವಾದಂತಹ ಸಾಧನೆಗಳಾಗಿ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂತದ್ದನ್ನು ನಾವು ಕಂಡುಕೊಳ್ತೇವೆ.
ಆದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಪೌಲನ ಒಂದು ಜೀವಿತವನ್ನ ನಾವು ನೋಡುವಾಗ ಪೌಲನಲ್ಲಿ ಗಂಡು ಬರತಕ್ಕಂತ ಮಾದರಿಯಾದಂತಹ ಒಂದು ಜೀವಿತ, ಆ ಒಂದು ಜೀವಿತದಲ್ಲಿ ಫಿಲೋಮನನ ಕ್ರಿಯೆಗಳ ಮೂಲಕವಾಗಿ ಕಂಡು ಬರುವಂತಹ ಜೀವಿತ, ಆತನಲ್ಲಿ ಕಂಡು ಬರತಕ್ಕಂಥ ಆತ್ಮಿಕವಾದಂತ ಮತ್ತು ಪ್ರಾಯೋಗಿಕವಾಗಿ ಕಂಡು ಬರುವಂತಹ ಒಂದು ಜೀವಿತವನ್ನ ನಾವು ನೋಡ್ತೇವೆ. ಹಾಗಾಗಿ ಫಿಲೋಮನನಲ್ಲಿ ಕ್ರಿಸ್ತನನ್ನು ಮತ್ತು ಪೌಲನನ್ನು ಅನುಸರಿಸುವಂತ ಒಂದು ವಿಶೇಷವಾದಂತಹ ಜೀವಿತ ಆತನಲ್ಲಿ ನಾವು ಕಾಣಬಹುದು. ಹಾಗಾದ್ರೆ ಈ ಒಂದು ವಿಷಯಕ್ಕೆ ಆಧಾರ ಮಾಡಿಕೊಂಡು ಪೌಲನು, ಓನೇಸೀಮನು ಮತ್ತೆ ಫಿಲೋಮನನು ಇವರ ಮೂರು ವಿಷಯದಲ್ಲಿ ಪೌಲನ ಅನುಸರಿಸುವಿಕೆ ಜೀವಿತದಲ್ಲಿ ನಮ್ಮ ಅನುಸರಿಸುವಿಕೆ ಅಂತ ಎಷ್ಟು ಮಟ್ಟಿಗಿದೆ, ಓನೇಸೀಮನ ವಿಷಯದಲ್ಲಿ ಆತನು ಅಪ್ರಯೋಜಕನಾಗಿ ಮತ್ತೊಮ್ಮೆ ಆತನು ಪ್ರಯೋಜಕನಾಗಿ ಕಂಡು ಬರುವಂತ ಸ್ಥಿತಿ ಎಂಥದ್ದು ಹೇಗಿದೆ, ಮತ್ತು ಫಿಲೋಮನನು ಒಂದು ಆತ್ಮಿಕ ಅನಿವಾರ್ಯತೆಗಳಿಗೆ ಒಳಗೆ ಆತನು ಸಿಲುಕಿಕೊಳ್ಳುವಾಗ ಆತನು ತನ್ನ ಕೃತಿಗಳ ಮೂಲಕವಾಗಿ ಆತನು ದೇವರನ್ನ ಮಹಿಮೆ ಪಡಿಸುವಂತವನಾಗಿದ್ದಾನೆ. ಹೀಗಿರುವಾಗ ವಿಶೇಷವಾಗಿ ಇಲ್ಲಿ ಪೌಲನಲ್ಲಿ ಕಂಡು ಬರತಕ್ಕಂಥ ಕೆಲವು ಮಾದರಿಯುಳ್ಳ ಒಂದು ಜೀವಿತವನ್ನ ಅಥವಾ ಆತನ ಜೀವಿತದಲ್ಲಿ ಕಂಡು ಬರತಕ್ಕಂಥ ವಿಷಯಗಳನ್ನ ನಾವು ಸಂದರ್ಭದಲ್ಲಿ ನೋಡ್ಲಿಕ್ಕೆ ಹೋಗ್ತೇವೆ. ನಾನು ಈಗಾಗಲೇ ಪ್ರಿಯ ಸಹೋದರ ಸಹೋದರಿಯರೇ, ಈ ಫಿಲೋಮನನ ಪತ್ರಿಕೆಯಲ್ಲಿ ನಾವು ಗಮನಿಸುವಾಗ ಆತನು ಪ್ರಾರಂಭದಲ್ಲೇ ಬಹಳ ಒಂದು ಅಂಶವನ್ನ ನಮಗೆ ತಿಳಿಸಿಕೊಡುವಂಥದ್ದು ಏನಪ್ಪಾ ಅಂದ್ರೆ, ವಿಶೇಷವಾಗಿ ತನ್ನನ್ನ ತಾನು ತಗ್ಗಿಸಿಕೊಳ್ಳುವಂಥವನು ಆಗಿರುವಂಥದ್ದನ್ನ ನಾವು ನೋಡ್ತೇವೆ. ಅಲ್ಲಿ ಮೊದಲನೇ ವಚನದಲ್ಲಿ ನೋಡುವಾಗ ಆತನು ಹೇಳುವಂಥದ್ದು, ನಾನು ಸೆರೆಯವನು. ಮತ್ತೆ ನಾವು ಅಲ್ಲಿ ಒಂಬತ್ತನೇ ವಚನಕ್ಕೆ ಬರುವಾಗ ತಾನು ಮುದುಕನು ಎಂಬುದಾಗಿ ಹೇಳುವಂತ ಆ ಒಂದು ವಿಷಯವನ್ನ ನೋಡ್ತೇವೆ. ಅಂದ್ರೆ ಇಲ್ಲಿ ಆತನು ಫಿಲೋಮನನಿಗೆ ಬರೆಯುವಂತ ಈ ಪತ್ರಿಕೆಯಲ್ಲಿ ಅಧಿಕಾರಯುಕ್ತವಾದ ರೀತಿಯಲ್ಲಿ ಪತ್ರಿಕೆಯನ್ನ ಬರೆಯದೆ ಆತನು ಆತ್ಮಿಕ ಚತುರನಾಗಿ ಆತ್ಮಿಕ ಭಾಷೆಗಳೊಂದಿಗೆ ಆತ್ಮಿಕವಾದ ರೀತಿಯಲ್ಲಿ ತನ್ನ ಪತ್ರವನ್ನ ಬರೆಯುವಂತ ಒಂದು ಚಮತ್ಕಾರದಿಂದ ಕೂಡಿರ್ತಕ್ಕಂತ ಕ್ರಿಯೆಯನ್ನ ನಾವು ನೋಡ್ತೇವೆ. ಹಾಗಾಗಿ ಪತ್ರದ ಪ್ರಾರಂಭದಲ್ಲಿ ಆತನು ಬಳಸುವಂತ ಪದ ತನ್ನನ್ನ ತಾನು ತಗ್ಗಿಸಿಕೊಳ್ಳುವಂಥದ್ದನ್ನ ನೋಡ್ತೇವೆ. ನಾನು ಸೆರೆಯವನು, ನಾನು ಮುದುಕನು, ಮತ್ತೆ ನಾವು ಬಹಳ ಪ್ರಾಮುಖ್ಯವಾಗಿ ನೋಡಿದ್ರು ಪಾಪಿಗಳಲ್ಲೇ ನಾನೇ ಪ್ರಾಮುಖ್ಯನು ಎಂಬತಕ್ಕಂತ ಆ ಒಂದು ತಗ್ಗಿಸುವಿಕೆಯ ಜೀವಿತ ಆ ದೊಡ್ಡ ಭಕ್ತನಾದಂತ ಪೌಲನು ಹೇಳುವಂತ ಒಂದು ಮಾತು. ಆದ್ರೆ ಆತನ ಜೀವಿತದ ಮಾದರಿಯನ್ನ ನಾವು ನೋಡುವಾಗ ನನ್ನನ್ನು ಅನುಸರಿಸಿ ಎಂಬುದಾಗಿ ಹೇಳುವಂತ ಆ ಉನ್ನತ ಸ್ಥಿತಿಯಲ್ಲಿ ಇರತಕ್ಕಂತ ಪೌಲನು ಇಲ್ಲಿ ತನ್ನನ್ನು ತಾನು ಫಿಲೋಮನನ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತವನಾಗಿದ್ದ. ಯಾಕಂದ್ರೆ ಈ ತಗ್ಗಿಸುವಿಕೆಯ ಮೂಲಕವಾಗಿಯೇ ನಾವು ಎಲ್ಲವನ್ನ ಜಯಿಸಲಿಕ್ಕೆ ಸಾಧ್ಯತೆ ಉಂಟು. ಈಗ ನಾವು ಫಿಲಿಪ್ಪಿಯರ ಬರೆದ ಪತ್ರಿಕೆ 2:8 ವಚನದಲ್ಲಿ ನೀವು ಗಮನಿಸುವಾಗ ನಮಗೆ ಚೆನ್ನಾಗಿ ಗೊತ್ತುಂಟು, ಅಲ್ಲಿ ಕರ್ತನಾದಂತಹ ಯೇಸುಕ್ರಿಸ್ತನು ಯಾವ ಮಟ್ಟಕ್ಕೆ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಎಂಬುದಾಗಿ ನಾವು ಫಿಲಿಪ್ಪಿಯರ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ಓದ್ತೇವೆ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನ ತಾನು ತಗ್ಗಿಸಿಕೊಂಡನು ಎಂಬುದಾಗಿ ಅಲ್ಲಿ ನಾವು ಗಮನಿಸ್ತೇವೆ. ಅದೇ ರೀತಿಯಲ್ಲಿ ಯೆಶಾಯನ ಬರೆದಂತಹ ಪ್ರವಾದನ 53:7 ವಚನವನ್ನು ನಾವು ನೋಡುವಾಗ ಅಲ್ಲಿ ಕೂಡ ನಾವು ನೋಡ್ತೇವೆ, ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಎಂಬುದಾಗಿ. ಈ ರೀತಿಯಲ್ಲಿ ದೇವರ ವಾಕ್ ಸುವಾರ್ತೆಯನ್ನ ಅಂಗೀಕಾರ ಮಾಡಿಕೊಂಡಂತಹ ಫಿಲೋಮೋನನಿಗೆ ಯಾವ ಆಯುಧವನ್ನ ಈತನು ಬಳಸ್ತಾ ಇದ್ದಾನೆ ಅಂದ್ರೆ ಆತ್ಮಿಕವಾದಂತ ಜೀವುಳ್ಳ ವಾಕ್ಯ ಎಂಬ ಕತ್ತಿಯಿಂದ ತನ್ನ ಮೂಲಕವಾಗಿ ಸುವಾರ್ತೆಯನ್ನ ಸಾರುವುದರ ಮೂಲಕವಾಗಿ ರಕ್ಷಕನನ್ನ ಕಂಡುಕೊಂಡಂತಹ ಫಿಲೋಮನನಿಗೆ ಆತನು ಹೇಳುವಂಥದ್ದು ಏನಂತಂದ್ರೆ ತನ್ನನ್ನು ತಾನು ತಗ್ಗಿಸಿಕೊಳ್ಳಬೇಕೆಂಬತಕ್ಕಂಥ ಆ ಒಂದು ಮಾತನ್ನ ಆತನಿಗೆ ನೇರವಾಗಿ ಆತನು ಹೇಳಿಸ್ತಾ ಇಲ್ಲ. ಅಲ್ಲಿ ಹೇಳುವಂಥದ್ದು ಏನಂದ್ರೆ ಆತನ ಮಾತಿನ ದಾಟಿಯಲ್ಲೇ ಆತನು ತನ್ನನ್ನ ತಾನು ತಗ್ಗಿಸಿಕೊಳ್ಳಬೇಕೆಂಬತಕ್ಕಂಥ ಚಿಂತನೆಗೆ ಬರಬೇಕು ಯಾರು ಫಿಲೋಮನು. ಸೊ ಆ ರೀತಿಯಲ್ಲಿ ತನ್ನ ಮಾತಿನ ಒಂದು ಆತ್ಮಿಕವಾದಂತಹ ಮಾತಿನ ಮೂಲಕವಾಗಿ ಫಿಲೋಮನನು ಅನಿವಾರ್ಯವಾಗಿ ಕ್ರಿಸ್ತನ ನಿಮಿತ್ತ
ತನ್ನನ್ನು ತಾನು ತಗ್ಗಿಸ್ಕೊಳ್ಳಲೇ ಬೇಕಾದಂತ ಒಂದು ಸ್ಥಿತಿಗೆ ಅದನ್ನು ಹೋಗ್ತಾರೆ. ನಾವು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕರ್ತನ ಮುಂದೆ ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳ್ರಿ, ಆಗ ದೇವರು ನಿಮ್ಮನ್ನ ಮೇಲಕ್ಕೆ ತರುವನು ಎಂಬುದಾಗಿ ನೋಡಿ. ಅಲ್ಲಿ ಕರ್ತನು ತನ್ನನ್ನ ತಾನು ತಗ್ಗಿಸಿಕೊಂಡಿದ್ದಾನೆ, ಇಲ್ಲಿ ಪೌಲನು ಕೂಡ ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ. ಆತನನ್ನು ಅನುಸರಿಸು ಎಂಬುದಾಗಿ ಕೇಳಿದಂತ ಆ ಫಿಲೋಮನನು ಕೂಡ ತನ್ನನ್ನ ತಾನು ತಗ್ಗಿಸಿಕೊಳ್ಳುವಂತ ಅನಿವಾರ್ಯತೆಯಿಂದ, ಅಂದ್ರೆ ನಾನು ಕರ್ತನಾದ ರಕ್ಷಕನಾದಂತ ಯೇಸುವು ತನ್ನನ್ನೇ ತಾನು ತಗ್ಗಿಸಿಕೊಂಡು ಬಂದಿರುವಾಗ ನಾನು ಆತನನ್ನು ಅನುಸರಿಸಬೇಕಾಗಿದೆ. ಪೌಲನ ಸುವಾರ್ತೆಯನ್ನ ಆತನ ಜೀವಿತವನ್ನ ನಾನು ಅನುಸರಿಸಬೇಕಾಗಿದೆ. ಆ ಮೂಲಕವಾಗಿ ನಾನು ತಗ್ಗಿಸಿಕೊಳ್ಳಬೇಕು, ಆ ತಗ್ಗಿಸಿಕೊಳ್ಳಲೇಬೇಕೆಂಬತಕ್ಕಂತ ಅನಿವಾರ್ಯತೆಗೆ ಆತನು ಒಳಗಾಗ್ತಾನೆ. ಹಾಗಾದ್ರೆ ಈ ಒಂದು ವಿಷಯಕ್ಕೆ ನಾವು ನಾವು ಸುಮಾರು ಒಂದು 9 ವಿಷಯಗಳನ್ನ ನಾವಿಲ್ಲಿ ನೋಡ್ತೇವೆ. ನನಗೆ ಸಮಯ ಎಷ್ಟು ಕೊಟ್ಟಿದ್ದಾರೋ ಅಲ್ಲಿ ತನಕ ನಾನು ಎಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಆಗುತ್ತೋ ಅಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಹೋಗ್ತೇನೆ. ಆದ್ರೆ ಒಂದೊಂದು ಗುಣಲಕ್ಷಣಗಳನ್ನ ಪೌಲನು ಮತ್ತೆ ಕ್ರಿಸ್ತನನ್ನ ನಾವು ಹೋಲಿಕೆ ಮಾಡಿ ತಿಳಿದುಕೊಳ್ಳುವಾಗ ಫಿಲೋಮನನಲ್ಲಿ ಕಂಡು ಬರತಕ್ಕಂಥ ಅನಿವಾರ್ಯತೆ ಅಂದ್ರೆ ಆತ್ಮಿಕ ಅನಿವಾರ್ಯತೆಗೆ ಬದ್ಧತೆಗೆ ಒಳಗಾಗಿ ಯಾವ ರೀತಿಯಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾನೆ ಎಂಬತಕ್ಕಂಥ ವಿಷಯಕ್ಕೆ ಅನುಸಾರವಾಗಿ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಂಡು ಈ ಒಂದು ಸಮಯವನ್ನ ನಾವು ದೇವರ ಸನ್ನಿಧಾನದಲ್ಲಿ ನಾವು ಕಳೀಬೇಕಾಗ್ತದೆ. ಸೊ ಹೀಗಾಗಿ ತಗ್ಗಿಸಿಕೊಳ್ಳಬೇಕಾದದ್ದು ನಮಗೂ ಕೂಡ, ನಾವು ಕೂಡ ಇತರರ ವಿಷಯದಲ್ಲಿ, ನನ್ನ ಸಭೆಯ ಸಹೋದರ ಸಹೋದರಿಯರ ವಿಷಯದಲ್ಲಿ, ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಕೂಡ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನ ಮೇಲಕ್ಕೆ ಎತ್ತುವಂತವನಾಗಿದ್ದಾನೆ ಎಂಬತಕ್ಕಂಥ ಸತ್ಯದ ಪರಿಜ್ಞಾನದೊಂದಿಗೆ ನಾವು ನಮ್ಮ ಈ ಒಂದು ಸಮಾಜದಲ್ಲಿ, ಸಭೆಯಲ್ಲಿ, ಕುಟುಂಬದ ಒಳಗಡೆ ನಾವು ಕರ್ತನನ್ನ ನಾವು ಸಾಕ್ಷೀಕರಿಸಬೇಕಾಗ್ತದೆ. ಈ ರೀತಿಯಲ್ಲಿ ನಾವು ಸಾಕ್ಷೀಕರಿಸುವಂತ ಸಂದರ್ಭ ದೇವರು ತಾನೇ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಆದ್ರಿಂದ ಯೇಸು ಸ್ವಾಮಿಯು ತನ್ನನ್ನು ತಗ್ಗಿಸಿಕೊಂಡನು, ಪೌಲನು ಕೂಡ ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ, ಈಗ ಫಿಲೋಮನನ್ನು ಕೂಡ ತಗ್ಗಿಸಿಕೊಳ್ತಾ ಇದ್ದಾನೆ. ಈಗಿರುವಂತ ಪಕ್ಷದಲ್ಲಿ ಈ ವಾಕ್ಯಗಳನ್ನ ಧ್ಯಾನ ಮಾಡ್ತಿರುವಂತ ಸಂದರ್ಭದಲ್ಲಿ ನಾನು ಹೇಗೆ ದೇವರ ಮುಂದೆ ಅಥವಾ ದೇವ ಜನರ ಮುಂದೆ ನಾನು ಹೇಗೆ ತಗ್ಗಿಸಿಕೊಳ್ತಾ ಇದ್ದೇನೆ, ನಾನು ತಗ್ಗಿಸಲ್ಪಡುವುದಾದ್ರೆ ಅಲ್ಲಿ ನಾನು ಹೆಚ್ಚಿಸಲ್ಪಡ್ತೇನೆ ಎಂಬತಕ್ಕಂಥ ವಾಕ್ಯ ಭಾಗವನ್ನ ನಾವು ಎಲ್ಲರಿಗೂ, ವಿಶೇಷವಾಗಿ ನಮ್ಮ ಸಹೋದರ ಸಭೆಯಲ್ಲಿ ಇರುವಂತ ಎಲ್ಲ ಪ್ರತಿಯೊಬ್ಬ ಸಹೋದರ ಸಹೋದರಿಗೂ ಸಂಪೂರ್ಣವಾದಂತಹ ವಾಕ್ಯಗಳು ಚೆನ್ನಾಗಿ ಗೊತ್ತಿರುವಂತದ್ದಾಗಿದೆ. ಆದರೆ ವಾಕ್ಯಗಳನ್ನ ತಿಳಿದಿರುವಂತವರು, ವಾಕ್ಯವನ್ನ ಹೇಳುವಂತವರು, ವಾಕ್ಯವನ್ನ ಕೇಳುವಂತವರು ನಾವು ಆಗಿದ್ದೇವೆ ಹೊರತು ವಾಕ್ಯವನ್ನ ಅನುಸರಿಸುವಂತ ಜೀವಿತದಲ್ಲಿ ನಾವು ಕಡಿಮೆಯಾಗಿ ಕಂಡು ಬಂದಿದ್ದೇವೆ ಅನ್ನೋದಕ್ಕಿಂತಲ್ಲ ಕಡಿಮೆ ಆಗಿ ಕಂಡು ಬಂದಿದ್ದೇನೆ ಎಂಬುದಾಗಿ ನಾನು ವೈಯಕ್ತಿಕವಾಗಿ ಹೇಳುತ್ತೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ನಿಮ್ಮ ಆತ್ಮಾವಲೋಕನಕ್ಕೆ ನಾನು ಬಿಡ್ತೇನೆ. ಯಾವ ವಿಷಯದಲ್ಲಿ ತಗ್ಗಿಸಿಕೊಳ್ಳುವ ವಿಷಯದಲ್ಲಿ ನಾನು ಕಡಿಮೆ ಆಗಿ ಕಂಡು ಬಂದಿದ್ದೇನೆ ಎಂಬುದಾಗಿ ನಾನು ಹೇಳಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ನೀವು ಎಷ್ಟರ ಮಟ್ಟಿಗೆ ನಾನು ಮತ್ತೆ ನೀವು ಎಷ್ಟರ ಮಟ್ಟಿಗೆ ನಾವು ತಗ್ಗಿಸಿಕೊಂಡು ದೇವರನ್ನ ನಾವು ಘನಪಡಿಸ್ತಾ ಇದ್ದೇವೆ, ಇದು ಮೊದಲನೇ ಅಂಶ. ಎರಡನೇ ಅಂಶಕ್ಕೆ ನಾವು ಬರುವಾಗ ಫಿಲೋಮನನ ಸಂಗಡ ಅಥವಾ ಯಜಮಾನನ ಜೊತೆಯಲ್ಲಿದ್ದಂತ ಓನೇಸಿಮನು, ಆತನು ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯಕ್ಕೆ ಆತನು ಒಡಪಡಬೇಕಾದಂತ ಒಂದು ಸಂಗತಿಯನ್ನು ನೋಡ್ತೇವೆ. ನಾವು ಈಗಾಗಲೇ ದೇವರು ನಮ್ಮನ್ನ ಈ ಪಾಪದ ಅಥವಾ ಈ ದಾಸತ್ವದಿಂದ ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ ಇಲ್ಲಿ ಪೌಲನು ಕೂಡ ಆ ಒಂದು ದಾಸತ್ವದ ಬಿಡುಗಡೆಯನ್ನ ಹೊಂದಿದಂತ ಕ್ರಿಸ್ತನ ದಾಸನಾಗಿರ್ತಕ್ಕಂತ ಪೌಲನು ಫಿಲೋಮನನಿಗೆ ಹೇಳುವಂತದ್ದು, ನೀನು ಪಾಪದ ದಾಸತ್ವದಿಂದ ಬಿಡುಗಡೆಯನ್ನು ಹೊಂದಿರುವ ಪಕ್ಷದಲ್ಲಿ, ಇಲ್ಲಿ ನೇರವಾಗಿ ಆ ವಾಕ್ಯಗಳನ್ನು ಇಲ್ಲಿ ಹೇಳಿಲ್ಲ, ಆದ್ರೆ ಆ ಆತ್ಮಿಕ ಗುಣಾರ್ಥಗಳನ್ನ ನಾವು ಕಲಿತುಕೊಳ್ಳುವಾಗ ನೀನು ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದಿರುವ ಪಕ್ಷದಲ್ಲಿ ಒನೇಸಿಮನನ್ನು ಕೂಡ ಅವನ ದಾಸತ್ವದಿಂದ ನೀನು ಬಿಡುಗಡೆಯನ್ನ ನೀಡಬೇಕೆಂಬುದಾಗಿ. ಯಾಕಂದ್ರೆ ಆಗಿನ ಕಾಲದಲ್ಲಿ ರೋಮ್ ಪಟ್ಟಣದಲ್ಲಿ ಇದ್ದಂತ ದಾಸರಿಗೆ ಇದ್ದಂತ ಆ ತಪ್ಪುಗಳನ್ನು ಮಾಡುವಾಗ ಅವರಿಗೆ ಕಠಿಣವಾದಂತ ಶಿಕ್ಷೆಯು ಅವರಿಗೆ ಕೊಡಲ್ಪಡ್ತಾ ಇತ್ತು. ಸೊ ಈಗ ಆ ಮೊದಲನೇದಾಗಿ ಆತನು
ಆ ಕಠಿಣವಾದ ಶಿಕ್ಷೆಗಿಂತಲೂ ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ದಾಸತ್ವದಿಂದ ಬಿಡುಗಡೆ. ನಾವೀಗಾಗಲೇ ನಾವು ಇದೇ ಇಬ್ರಿಯರ ಬರೆದ ಪತ್ರಿಕೆ 2:15 ನಾವು ನೋಡುವಾಗ ಒಂದು ಗಂಭೀರವಾದಂಥ ಸಂಗತಿನ ನಾವಲ್ಲಿ ನೋಡ್ತೇವೆ. ಅಲ್ಲಿ ಕೊನೆಯ ಭಾಗ ನೋಡ್ತೇವೆ, ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಂದ್ರೆ ಇಲ್ಲಿ ನಾವು ನೋಡಿದಾಗ ದಾಸತ್ವದೊಳಗಿದ್ದವರನ್ನು ಅಂದ್ರೆ ನನ್ನನ್ನು ನಮ್ಮನ್ನು ಕರ್ತನಾದಂತಹ ಯೇಸು ಕ್ರಿಸ್ತನು ಇಂಥ ಒಂದು ದಾಸತ್ವದಿಂದ ನಮ್ಮನ್ನ ಬಿಡುಗಡೆಯನ್ನು ಮಾಡಿದ್ದಾನೆ. ಸೊ ಈ ಇಂಥ ಒಂದು ಅನುಭವದೊಂದಿಗೆ ನಾನು ದಾಸತ್ವದಿಂದ ಪಾಪದ ದಾಸತ್ವದಿಂದ ನಾನು ಬಿಡುಗಡೆಯನ್ನು ಹೊಂದಿರೋ ಪ್ರಕಾರ ಪೌಲನು ಹೇಳುವಂಥದ್ದು ಕರ್ತನಾದಂತಹ ಯೇಸು ಕ್ರಿಸ್ತನು ನಮಗೆ ದಾಸತ್ವದಿಂದ ಬಿಡುಗಡೆ ಮಾಡಿದ್ದಾನೆ. ಆ ದಾಸತ್ವದಿಂದ ನಾನು ಬಿಡುಗಡೆಯನ್ನು ಹೊಂದಿದ್ದೇನೆ. ಈಗ ಆ ದಾಸತ್ವದ ಅಡಿಯಲ್ಲಿ ಕರ್ತನ ನಾನು ಅನುಸರಿಸುವಂತವನಾಗಿದ್ದೇನೆ. ನೀನು ಕೂಡ ಆತನನ್ನು ಅನುಸರಿಸುವುದಾದ್ರೆ ಒನೇ ಸೀಮನ ಅವನ ದಾಸತ್ವದಿಂದ ಬಿಡಿಸಲೇಬೇಕಾದಂತ ಅನಿವಾರ್ಯತೆ. ಅದ್ರಲ್ಲಿ ಎರಡು ಮಾತಿಲ್ಲ, ಅದನ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ತಾನು ಪಾಪದ ದಾಸತ್ವದಿಂದ ಬಿಡುಗಡೆ ಆಗಿರುವುದಾದ ಪಕ್ಷದಲ್ಲಿ ತನ್ನ ದಾಸನಾಗಿರ್ತಕ್ಕಂತ ಒನೇ ಶಿವನನ್ನ ಆತನ ದಾಸತ್ವದಿಂದ ಬಿಡಿಸಲೇಬೇಕಾಗುತ್ತದೆ, ಆತ ಬಿಡಿಸಲೇಬೇಕಾದಂತ ಅನಿವಾರ್ಯತೆ ಉಂಟಾಗ್ತದೆ. ಇಲ್ಲವಾದ್ರೆ ಅವನು ಪಾಪದ ದಾಸತ್ವದಿಂದ ಬಿಡುಗಡೆಯನ್ನ ಹೊಂದಿರುವುದಿಲ್ಲ. ಪಾಪದ ದಾಸತ್ವದಿಂದ ಆತನ ಬಿಡುಗಡೆ ಹೊಂದಿರುವ ಪಕ್ಷದಲ್ಲಿ ತನ್ನ ದಾಸನಾಗಿರ್ತಕ್ಕಂಥ ಒನೇ ಶಿವನನ್ನ ಅವನ ದಾಸತ್ವದಿಂದ ಬಿಡುಗಡೆಯನ್ನ ಮಾಡಬೇಕಾಗ್ತದೆ ಎಂಬತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. ನಾವು ಫಿಲಿಪ್ಪಿಯವರ ಬರೆದ ಪತ್ರಿಕೆ 2:7 ಮತ್ತು ರೋಮಾಪುರದವರ ಬರೆದ ಪತ್ರಿಕೆ 6:13-23 ಓದುವಾಗ ಬಹಳ ಸವಿಸ್ತಾರವಾದಂತಹ ವಿಷಯಗಳನ್ನ ಅಲ್ಲಿ ನಾವು ಕಾಣ್ತೇವೆ. ಅಲ್ಲಿ ವಾಕ್ಯಗಳನ್ನ ನಮ್ಗೆ ಓದುವುದಕ್ಕೆ ಅಷ್ಟು ಸಮಯ ಇಲ್ಲದ ಕಾರಣ ಕೆಲವು ಎರಡು ಮಾತುಗಳನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಲ್ಲಿ 22 ನೋಡೋಣ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ 6:22 ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದಾಸರಾದದ್ರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ ಎಂಬತಕ್ಕಂಥದ್ದು ಮೇಲಿನ 12 ನೀವು ಕೊನೆಯವರೆಗೂ ನೀವು ನೋಡ್ತಾ ಬಂದಾಗ ಅಲ್ಲಿ ದಾಸತ್ವದ ವಿಷಯದಲ್ಲಿ ಬಹಳ ಸ್ಪಷ್ಟವಾದ ಸಂಗತಿಯನ್ನ ಇಲ್ಲಿ ರೋಮಾಪುರದ ಪತ್ರಿಕೆಯಲ್ಲಿ ನಾವು ಅದನ್ನು ಓದ್ತೇವೆ. ಸೊ ಹಾಗಾಗಿ ಫಿಲೋಮನನು ದಾಸನಾದಂತ ಒನೇ ಸೀಮನನ ಆತನ ದಾಸತ್ವದಿಂದ ಬಿಡುಗಡೆಯನ್ನ ಮಾಡಲೇಬೇಕಾದಂತ ಆ ಒಂದು ಕ್ರಿಸ್ತಿಯ ಜೀವಿತದ ಪ್ರಾಮುಖ್ಯವಾದಂತ ಲಕ್ಷಣವನ್ನ ಕ್ರಿಸ್ತನನ್ನ ಧರಿಸಿಕೊಂಡಿರುವ ಪಕ್ಷದಲ್ಲಿ ಆತನು ಒನೇ ಸೀಮನನ್ನ ಆತನು ಕ್ಷಮಿಸಲೇಬೇಕಾಗ್ತದೆ. ಇದು ಎರಡನೇ ಸಂಗತಿ. ಮೂರನೇ ಸಂಗತಿಯನ್ನ ನಾವು ನೋಡುವಾಗ ಪೌಲನು ಫಿಲೋಮೋನನಿಗೂ ಮತ್ತು ಆ ಓನೇಶೀಮನಿಗೂ ಮಧ್ಯಸ್ಥಿಕೆಯನ್ನ ಇಲ್ಲಿ ನಾವು ಮೇಲೆ ನೋಡ್ತಾ ಬಂದದ್ದ ಅಲ್ಲಿ ಬಿಡುಗಡೆಯನ್ನ ದಾಸತ್ವದಿಂದ ಬಿಡುಗಡೆಯನ್ನ ಕೊಡಬೇಕಾಗಿದೆ ಅಥವಾ ಅದನ್ನು ನೀಡಬೇಕಾಗಿರ್ತಕ್ಕಂತ ಒಂದು ಮನವಿ ಪತ್ರವನ್ನ ಕೊಡುವ ರೀತಿಯಲ್ಲಿ ಫಿಲೋಮೋನನಿಗೆ ಬರೆಯುತ್ತಾನೆ. ಈಗ ಎರಡನೇ ವಿಷಯ ನೋಡ್ತೇವೆ, ಫಿಲೋಮೋನನಿಗೂ ಮತ್ತೆ ಓನೇಶೀಮನಿಗೂ ಮಧ್ಯದಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸುವಂತವನಾಗಿದ್ದಾನೆ. ಆದ್ರಿಂದ ಈ ಒಂದು ಪತ್ರವನ್ನ ಮಧ್ಯಸ್ಥಿಕೆಯನ್ನ ವಹಿಸುವಂತ ಅಥವಾ ಮಧ್ಯಸ್ಥಿಕೆಯ ಪತ್ರ ಎಂಬುದಾಗಿ ಅದನ್ನ ನಾವು ಪರಿಗಣಿಸಬಹುದು. ಈ ಒಂದು ಮಧ್ಯಸ್ಥಿಕೆಯ ವಿಷಯವನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಇದೇ ಇಬ್ರಿಯರ ಗ್ರಂಥದ 7:22 ನಾವು ಅಲ್ಲಿ ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸುವಂತ ಈ ಪೌಲನು ಯಾಕೆ ವಹಿಸುವಂತವನಾಗಿದ್ದಾನೆ ಎಂಬುದಾಗಿ ನೋಡುವಾಗ ಕ್ರಿಸ್ತನು ಶ್ರೇಷ್ಠವಾದಂತ ಒಡಂಬಡಿಕೆಗೆ ಹೊಣೆಗಾರನು ಮತ್ತೆ ಆತನು ಅನಿವಾರ್ಯವಾಗಿ ಆತನನ್ನ ಅಂದ್ರೆ ಮಧ್ಯಸ್ಥಿಕೆಯನ್ನ ವಹಿಸಲೇಬೇಕಾದಂತದ್ದನ್ನ ಅಲ್ಲಿ ನೋಡ್ತೇವೆ. 8:6 ಮೊದಲು ಓದೋಣ. ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನದ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಈಗ 7:22 ನೋಡುವಾಗ ಅಲ್ಲಿ ನಾವು ನೋಡುವಂಥದ್ದು ಒಂದು ಶ್ರೇಷ್ಠವಾದಂತಹ ಒಡಂಬಡಿಕೆಗೆ ಹೊಣೆಗಾರನಾಗಿದ್ದಾನೆ. ಅಂದ್ರೆ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೂ ಪಾಪಿಯಾದಂತಹ ಮನುಷ್ಯನಿಗೂ ಆ ಪಾಪದಿಂದ ವಿಮೋಚನೆಯನ್ನ ಕೊಡುವ ಸಲುವಾಗಿ ತಂದೆಗೆ ವಿಧೇಯನಾಗಿ ಮಾನವರಿಗೂ ದೇವರಿಗೂ ಮಧ್ಯಸ್ಥಗಾರನಾಗಿ ಆತನು ನಿಲ್ಲುವಂತವನಾಗಿದ್ದಾನೆ.
ಸೊ ಈ ರೀತಿ ಈ ಒಂದು ಸತ್ಯವನ್ನ ತಿಳಿದಂತ ಈ ಪೌಲನು ತನ್ನ ಕ್ರಿಸ್ತೀಯ ಜೀವಿತದ ಮಾದರಿಯ ಜೀವಿತವನ್ನ ಒಂದು ಕ್ರಿಯೆಗಳ ಮೂಲಕ ತೋರಿಸಿಕೊಡುವಂತ ಮೂಲಕವಾಗಿ ಇಲ್ಲಿ ಆತನು ಹೇಳುವ ಅವರಿಬ್ಬರ ನಡುವೆ ಯಾರಿಗೂ ಫಿಲೋಮನಿಗೂ ಮೌನಸಿಂಹನಿಗೂ ಮಧ್ಯದಲ್ಲಿ ಅವನ ಮಧ್ಯಸ್ಥಿಕೆಯನ್ನು ವಹಿಸುವಂತದ್ದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ನನಗೂ ಮತ್ತೆ ದೇವರಿಗೂ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ ಎಂಬತಕ್ಕಂಥ ಸತ್ಯವನ್ನ ಅರಿತವನಾಗಿ ಹೀಗೆ ನೀನು ಮಧ್ಯಸ್ಥಿಕೆಯನ್ನ ವಹಿಸಲೇಬೇಕಾಗ್ತದೆ. ಅಂದ್ರೆ ಕ್ರಿಸ್ತನ ಪೌಲನ ಮಧ್ಯಸ್ಥಿಕೆಗೆ ಒಳಪಡಬೇಕಾದಂತ ಅನಿವಾರ್ಯತ ಫಿಲೋಮನನ್ಗೆ ಉಂಟಾಗ್ತದೆ. ಆತನು ಮಧ್ಯಸ್ಥಿಕೆಯನ್ನ ವಹಿಸಲೇಬೇಕಾಗ್ತದೆ. ಯಾಕಂದ್ರೆ ಆ ರೋಮ್ ಪಟ್ಟಣದಲ್ಲಿ ಇದ್ದಂತ ಆ ಒಂದು ಕಠಿಣವಾದಂತ ಆ ಸ್ಥಿತಿಗತಿಗಳಲ್ಲಿ ಆತನು ಮಧ್ಯಸ್ಥಗಾರನಾಗಿ ಆತನನ್ನ ಕ್ಷಮಿಸುವಂತ ದಿಕ್ಕಿನಲ್ಲಿ ಇರಬೇಕಾಗುತ್ತೆ. ಕ್ರಿಸ್ತನ ಮಧ್ಯಸ್ಥಿಕೆಯಲ್ಲಿ ಬಿಡುಗಡೆಯನ್ನ ಹೊಂದಿ ರಕ್ಷಣೆಯನ್ನ ಹೊಂದಿರುವಂತ ಪಕ್ಷದಲ್ಲಿ ಈ ಒಂದು ಪ್ರಶ್ನೆಯನ್ನು ನಾವು ಹಾಕಿಕೊಳ್ಬೇಕಾಗ್ತದೆ. ನಾವು ಈ ಮಧ್ಯಸ್ಥಿಕೆಯನ್ನ ಒಂದು ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಕ್ರಿಸ್ತನ ಒಂದು ಮಧ್ಯಸ್ಥಿಕೆಯನ್ನ ಹೊಂದಿರುವಂತ ಪಕ್ಷದಲ್ಲಿ ಪೌಲನು ಇಲ್ಲಿ ಆತನು ಈ ಒಂದು ವಿಷಯಕ್ಕೆ ಆತನು ಮಾನ್ಯತೆಯನ್ನ ಕೊಡಬೇಕಾಗ್ತದೆ. ಸೊ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಅಂದ್ರೆ ಒನೇಸೀಮನ ಹಾಗೆ ನಾವು ಇದ್ದೇವೆ ಅನ್ನುವಂಥದ್ದಲ್ಲಿ ಯಾವ ಸಂದೇಹ ಇಲ್ಲ. ಒಂದು ದಿನದಲ್ಲಿ ನಾವು ಒನೇಸೀಮನ ಹಾಗೆ ಇದ್ದೆವು, ಅಪ್ರಯೋಜಕರಾಗಿದ್ದೇವೆ. ಈಗ ದೇವರು ಉಪಯೋಗಿಸಲ್ಪಡುವಂತಹ ಸಾಧನವಾಗಿದ್ದೇವೆ. ದೇವರು ಉಪಯೋಗಿಸಲ್ಪಡುವಂತಹ ಸಾಧನವು ನಾನು ಮತ್ತೆ ನೀವು ಆಗಿರುವ ಪಕ್ಷದಲ್ಲಿ ಮತ್ತೊಬ್ಬರ ಅಪರಾಧಗಳನ್ನ ಎತ್ತಿ ಹಿಡಿಯದೆ ಮತ್ತೊಬ್ಬರ ಅಪರಾಧಕ್ಕೆ ಶಿಕ್ಷೆಯನ್ನ ನಾವು ನೀಡದೆ ಕ್ರಿಸ್ತನ ನಿಮಿತ್ತವಾಗಿ ಆತನಿಗೆ ಸಹಾಯಕನಾಗಿ ನಿಲ್ಲಬೇಕು ಅಥವಾ ಸಹಾಯಕರಾಗಿ ನಿಲ್ಲಬೇಕು ಎಂಬತಕ್ಕಂಥ ಅಂಶವನ್ನ ನೋಡ್ತೇವೆ. ಇದು ಮೂರನೇ ವಿಷಯ. ನಾಲ್ಕನೇ ವಿಷಯವನ್ನು ನೋಡುವಾಗ ಫಿಲೋಮೋನಿಗೂ ಮತ್ತು ಒನೇಸಿಮನಿಗೂ ಸಂಧಾನಕಾರನಾಗಿ ಸಂಧಾನ ಪಡಿಸುವಂತ ಒಂದು ಕಾರ್ಯವನ್ನು ಮಾಡ್ತಾನೆ. ಅಲ್ಲಿ ಅವರಿಬ್ಬರ ನಡುವೆ ಮಧ್ಯಸ್ಥಿಕೆಯನ್ನ ವಹಿಸ್ತಾನೆ. ಅದಕ್ಕೆ ನಾವು ಮಧ್ಯಸ್ಥಿಕೆ ಪತ್ರ ಎಂಬುದಾಗಿ ಕರೆಯಿದ್ರೆ ತಪ್ಪಾಗುವುದಿಲ್ಲ. ಇಲ್ಲಿ ಒಂದು ಸಂಧಾನದ ಪತ್ರ ಎಂಬುದಾಗಿ ಕರೆಯುವುದಾದ್ರೂ ಅದು ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಫಿಲೋಮನನ ದಾಸನಾಗಿದ್ದಂತ ಈ ಒನೇಸಿಮನು ಅವನಲ್ಲಿ ಇದ್ದಂತ ಕೆಲವು ವಸ್ತುಗಳನ್ನು ಕದ್ದುಕೊಂಡು ಆತನಿಗೆ ತಪ್ಪನ್ನ ಅಥವಾ ದೋಷವನ್ನ ಉಂಟು ಮಾಡಿರುವಾಗ ಅಥವಾ ನಷ್ಟವನ್ನು ಉಂಟು ಮಾಡಿರುವಂತ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಪೌಲನ ಸುವಾರ್ತೆಯ ನಿಮಿತ್ತವಾಗಿ ಎರಡು ಆತ್ಮಗಳ ರಕ್ಷಣೆಯ ಒಂದು ರಕ್ಷಣೆ ಹಾದಿಗೆ ಕರೆದುಕೊಂಡಿರ್ಬತಕ್ಕಂತ ಈ ಪೌಲನಿಗೆ ಅವರ ಮೇಲೆ ಆತ್ಮಿಕ ಅಧಿಕಾರ ಇದ್ದಾಗ್ಯೂ ಇಲ್ಲಿ ಒಂದು ಸಂಧಾನದ ಪತ್ರದ ಸಂಧಾನ ಏರ್ಪಡಿಸುವಂತ ಪತ್ರದ ರೀತಿಯಲ್ಲಿ ಆ ಪತ್ರಿಕೆಯನ್ನ ಫಿಲೋಮನನಿಗೆ ಕಳಿಸಿಕೊಡ್ತಾನೆ. ನಮಗೆ ಚೆನ್ನಾಗಿ ಗೊತ್ತುಂಟು ಕ್ರಿಸ್ತನು ದೇವರಿಗೂ ಮಾನವರಿಗೂ ಯಾವ ರೀತಿಯಲ್ಲಿ ಸಂಧಾನವನ್ನ ಏರ್ಪಡಿಸಿದನು, ದೇವರೊಂದಿಗೆ ನಮಗೆ ಹೇಗೆ ಸಂಧಾನ ಪಡಿಸಿದನು ಎಂಬತಕ್ಕಂಥ ಸತ್ಯ ನಮಗೆ ಚೆನ್ನಾಗಿ ಗೊತ್ತುಂಟು. ಆದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಸಂದರ್ಭದಲ್ಲಿ ಈ ಫಿಲೋಮೋನನು ಮತ್ತೆ ಓನೇಸಿಮನೊಂದಿಗೆ ಸಂಧಾನವಾಗ್ಲೇಬೇಕು ಅಥವಾ ರಾಜಿ ಆಗ್ಲೇಬೇಕು. ಅವನ ತಪ್ಪುಗಳನ್ನ ಎತ್ತಿ ಹಿಡಿಯುವಂತ ಎಷ್ಟು ಮಾತ್ರಕ್ಕೂ ಆತನಿಗೆ ಅಧಿಕಾರವಿರುವುದಿಲ್ಲ. ಯಾಕಂದ್ರೆ ಕ್ರಿಸ್ತನ ಮೂಲಕವಾಗಿ ಆತನು ಎಲ್ಲಾ ರೀತಿಯಲ್ಲಿ ಬಿಡುಗಡೆಯನ್ನು ಹೊಂದಿರುವಂತ ಕಾರಣದಿಂದ ಇಲ್ಲಿ ಫಿಲೋಮೋನನು ಹೇಗೆ ಕ್ರಿಸ್ತನ ಸಂಧಾನದ ಮೂಲಕವಾಗಿ ದೇವರೊಂದಿಗೆ ನಮ್ಗೆ ಸಂಧಾನ ಪಡಿಸಿದನೋ ಅದೇ ರೀತಿಯಲ್ಲಿ ಪೌಲನ ಮೂಲಕವಾಗಿ ಸಂಧಾನಕ್ಕೆ ಸಂಧಾನದ ಪತ್ರವನ್ನ ಬರೆಯಲ್ಪಟ್ಟಿರುವಾಗ ಅದನ್ನು ಸ್ವೀಕರಿಸಿರುವಾಗ ಇಲ್ಲಿ ಈ ಸಂದರ್ಭದಲ್ಲಿ ಫಿಲೋಮನನು ಕ್ರಿಸ್ತನ ನಿಮಿತ್ತ ಕ್ರಿಸ್ತನು ಸಂಧಾನ ಪಡಿಸಿದಂತ ದೇವರೊಂದಿಗೆ ಸಂಧಾನ ಪಡಿಸಿದಂತ ಅನುಭವ ನನಗೂ ಆತನಿಗೂ ಆಗಿರುವ ಫಿಲೋಮನನಿಗೆ ಆಗಿರುವ ಪಕ್ಷದಲ್ಲಿ ಆತನು ಈ ಸಂಧಾನಕ್ಕೆ ಆತನು ತಲೆ ಬಾಗ್ಲೇಬೇಕು. ಆದ್ರಿಂದ ಯಾವುದೇ ವಿಚಾರಗಳು ನಮ್ಮ ಸಹೋದರ ಸಹೋದರಿಗಳ ನಡುವೆ ಅಥವಾ ಸಭೆಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬರುವಾಗ ಕ್ರಿಸ್ತನು ಸಂಧಾನಕಾರನಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ಸಂಧಾನವನ್ನು ಏರ್ಪಡಿಸುವಾಗ ಆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಲೇಬೇಕು. ಅದರ ಅರಿವಾರ್ತೆ ನಾವು ರಕ್ಷಿಸಲ್ಪಟ್ಟಿದ್ದೇವ, ಇತರರ ರಕ್ಷಿಸುವುದಕ್ಕೆ ದೇವರು ನಮಗೆ ಸುವಾರ್ತೆಯನ್ನು ನಮ್ಗೆ ಕೈ ಕೊಟ್ಟಿರುವಾಗ ನಾವು ಆ ಆತ್ಮದ ರಕ್ಷಣೆಗೆ ನಾವು ಮುಂದಾಗಿ ನಿಲ್ಲಲೇಬೇಕು.
ನಾವು ಏನೆಲ್ಲ ದೇವರಿಂದ ಹೊಂದಿದ್ದೇವೋ ಅದನ್ನ ಇತರರಿಗೂ ನನ್ನ ಕುಟುಂಬಕ್ಕೂ ನನ್ನ ಸಭೆಗೂ ಆ ರೀತಿಯಲ್ಲಿ ಉಪಯುಕ್ತವಾದಂತ ಸಾಧನವಾಗುವಂತ ಅನಿವಾರ್ಯತೆ ನನಗೂ ನಿಮಗೂ ಉಂಟು. ಕ್ರಿಸ್ತನ ನಿಮಿತ್ತ ಕ್ರಿಸ್ತನಲ್ಲಿ ನಾವು ಮಾಡಬೇಕಾದಂತ ಈ ಲೋಕದಲ್ಲಿ ಕ್ರಿಸ್ತನನ್ನ ಮಹಿಮೆಪಡಿಸಬಹುದಾದಂತ ಏನೆಲ್ಲ ಕ್ರಿಯೆಗಳಿದೆಯೋ ಅದನ್ನ ಮಾಡುವಂತ ಅನಿವಾರ್ಯತೆ ನನಗೂ ಮತ್ತು ನಿಮಗೆ ಇದೆ ಅನ್ನತಕ್ಕಂಥ ಸತ್ಯವನ್ನ ಇಲ್ಲಿ ನಾವು ಕಂಡುಕೊಳ್ಳಬಹುದು. ಹಾಗಾಗಿ ಇಲ್ಲಿ ದೇವರು ವಿಶೇಷವಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರೊಂದಿಗೆ ಸಂಧಾನ ಮಾಡಿದಂತ ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ ನಾನು ನನ್ನವರೊಟ್ಟಿಗೆ ನನ್ನ ಸಭೆಯಲ್ಲಿ ನನ್ನ ಸಹೋದರ ಸಹೋದರಿಯರೊಟ್ಟಿಗೆ ಎಲ್ಲಾ ವಿಷಯಗಳಲ್ಲಿ ಕೂಡ ನಾವು ಕ್ರಿಸ್ತನನ್ನ ನಾವು ಘನಪಡಿಸಬೇಕೆಂಬತಕ್ಕಂತ ಸತ್ಯವನ್ನ ನಾವಿಲ್ಲಿ ಕಂಡುಕೊಳ್ತೇವೆ. ಇನ್ನೊಂದು ವಿಷಯವನ್ನ ನಾನು ಹೇಳೋದಕ್ಕಿಂತ ನಾಲ್ಕನೇ ವಿಷಯ ಅಲ್ಲ ಐದನೇ ವಿಷಯ ಅದು ದೇವರಿಂದ ಕ್ಷಮೆಯನ್ನ ಹೊಂದಿದಂತ ಈ ಪೌಲನು ಒನೇಸಿಮನನ್ನ ಆ ಕ್ಷಮಾಪಣೆ ನೀಡಬೇಕೆಂಬುದಾಗಿ ಅಂದ್ರೆ ಪೌಲನು ಆತನು ಇಲ್ಲೊಂದು ವಿಜ್ಞಾಪನಾ ಪತ್ರ ಮನವಿ ಪತ್ರ ಅನ್ನತಕ್ಕಂಥ ಆಧಾರ ಆ ಒಂದು ಹೆಸರಿನ ಆಧಾರದ ಮೇರೆಗೆ ಫಿಲೋಮೋನನು ಈ ಒನೇಸ ಪೌಲನು ಫಿಲೋಮೋನನಿಗೆ ಒಂದು ಪತ್ರವನ್ನು ಬರೀತಾ ಇದ್ದಾನೆ. ನೀನು ಇವನನ್ನ ಕ್ಷಮಿಸಬೇಕು, ಯಾಕಂದ್ರೆ ಸಿಲುಬೆ ಮೇಲೆ ತೂಗು ಹಾಕಲ್ಪಟ್ಟಂತ ಸ್ವಾಮಿಯು ಯಾವುದಕ್ಕಾಗಿ ಆತನು ತೂಗು ಹಾಕಲ್ಪಟ್ಟನು? ಆ ಶಿಲುಬೆ ಮೇಲೆ ಇದ್ದಂತ ಕರ್ತನಾದಂತ ಯೇಸುಕ್ರಿಸ್ತನು ಆ ಘೋರವಾದಂತ ಬಾಧೆಯನ್ನ ಅನುಭವಿಸುವಂತ ಸಂದರ್ಭದಲ್ಲೂ ಆತನು ಹೇಳಿದಂತ ಮಾತು, ತಂದೆಯೇ ಇವರು ಏನು ಮಾಡುತ್ತಾರೋ ಇವರು ಅರಿಯರು, ಇವರನ್ನ ಕ್ಷಮಿಸು ಎಂಬುದಾಗಿ ಹೇಳುವಂತ ಆ ಶಿಲುಬೆಯ ಅದಲ್ಲಿ ಮೌನವಾಗಿದ್ದಂತ ನನ್ನ ಸ್ವಾಮಿಯು ಮಾತುಗಳನ್ನು ಹೇಳ್ತಾ ಇದ್ದಾನೆ. ಇವರು ಏನು ಗೊತ್ತಿಲ್ಲ, ಇವರಿಗೆ ಏನ ಅವರು ಏನು ಅವರು ಹರಿಯರು ಎಂಬುದಾಗಿ ನಾವು ಲೂಕನ್ ಬರೆಸುವಂತ 34ನೇ ವಚನದಲ್ಲಿ ನೀವು ನೋಡ್ಕೊಡ್ರಿ. ಅಲ್ಲಿ ನಾವು ಅದನ್ನ ಕ್ಷಮಿಸು ಎಂಬುದಾಗಿ ಇಲ್ಲಿ ಪೌಲನು ಆತನಿಗೆ ಪತ್ರವನ್ನ ಬರಿತಾ ಇದ್ದಾನೆ. ಅಂದ್ರೆ ವಿಜ್ಞಾಪನೆ ಪತ್ರ, ನೀನು ಈತನನ್ನ ಕ್ಷಮಿಸಲೇಬೇಕು. ಯಾಕಂದ್ರೆ ಫಿಲೋಮನನ್ನು ದೇವರಿಂದ ಕ್ಷಮೆಯನ್ನ ಹೊಂದಿರುವ ನಿಮಿತ್ತ, ಫಿಲೋಮನನು ದೇವರಿಂದ ಆತನು ಕ್ಷಮೆಯನ್ನ ಹೊಂದಿರುವ ನಿಮಿತ್ತ ಒನೇಸಿಮನನ್ನು ಕೂಡ ಆತನು ಏನ್ ಮಾಡ್ಬೇಕಾಗಿದೆ ಅಂತೆ, ರಕ್ಷಿಸ ಅಥವಾ ಕ್ಷಮಿಸಲೇಬೇಕಾಗ. ಸೊ ಆಗಿರುವ ಪಕ್ಷದಲ್ಲಿ ನಾನು ಕ್ಷಮೆಯನ್ನ ಹೊಂದಿರುವ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಾನು ಕ್ಷಮೆಯನ್ನ ಹೊಂದಿದ್ದೇನೆ ಎಂಬತಕ್ಕಂತ ಅನುಭವ ನನ್ನಲ್ಲಿ ನಿಮ್ಮಲ್ಲಿ ಇರುವುದಾದ್ರೆ ನಾವು ಇತರರನ್ನ ಕ್ಷಮಿಸಲೇಬೇಕು. ಒಂದು ಪ್ರಸಂಗ ಬರ್ತವೆ, ಒಬ್ಬನು ತಪ್ಪುಗಳನ್ನು ಮಾಡಿದಾಗ ಆತನನ್ನು ಎಷ್ಟು ಸಾರಿ ಕ್ಷಮಿಸಬೇಕೆಂಬುದಾಗಿ ಹೇಳುವಾಗ 70 ಎಂಬುದಾಗಿ ಹೇಳುವಂತ ಮಾತನ್ನ ನಾವು ನೋಡ್ತೇವೆ. ನನ್ನ ವಾಕ್ಯವನ್ನು ನೋಡೋದಕ್ಕಾಗಲ್ಲ, ಸಮಯ ಇಲ್ಲ. ಇಲ್ಲಿ 70 ಅನ್ನುವಂತ ವಿಚಾರವನ್ನ ಈ ಅಲ್ಪನ ಜ್ಞಾನಕ್ಕೆ ಬಂದಂತ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಇಡ್ತೇನೆ. 7 ಅನ್ನುವಂಥದ್ದು ಪರಿಪೂರ್ಣತೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಅಪರಾಧವನ್ನ ಪರಿಪೂರ್ಣವಾಗಿ ಆತನು ಅದನ್ನ ಕ್ಷಮಿಸಲ್ಪಡಲೇಬೇಕಾದಂತ ಕಡ್ಡಾಯ ಇದೆ, ಅನಿವಾರ್ಯತೆ ಇದೆ. ಇನ್ನು 70 ಅಂತ ಹೇಳ್ತಾನಲ್ಲ, 70 ಎಂಬುದಾಗಿ ಹೇಳುವಾಗ 70ನೇ ವಾರದ ಪ್ರವಾದನೆ ಅಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಬಂದು ಸಂಕಟ ಮಹಾಸಂಕಟ ಕಾಲಕ್ಕೆ ಆತನು ನಂತರದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆದಿ 70ನೇ ವಾರದ ಆ ಕಾರ್ಯ ಪ್ರಾರಂಭವಾಗುವ ತನಕವೂ ಕೂಡ ಅಥವಾ ಕ್ರಿಸ್ತನಿಂದ ಈ ಸಭೆಯು ಮತ್ತು ನಾನು ನೀವು ಎತ್ತಲ್ಪಡುವ ತನಕವೂ ಕೂಡ ಕ್ಷಮಿಸಲೇಬೇಕು. ಆದ್ರೆ ನಾವು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತೇವೆ ಪ್ರಿಯರೇ? ವೈಯಕ್ತಿಕವಾಗಿ ನನ್ನ ಜೀವಿತದಲ್ಲಿ ನಾನು ಮಾಡುವಂಥದ್ದೇನು? ಒಬ್ಬ ಸಹೋದರನ ತಪ್ಪನ್ನ ಮಾಡಿದ್ರೆ, ಈಗ ಒಂದು ವೇಳೆ ಈಗ ಅವರೇಶಿವನು ಕಳ್ಳತನ ಮಾಡಿದ್ದಾನೆ, ಕದ್ದು ಹೋಳು ಹೋಗಿದ್ದಾನೆ, ಒಂದು ವೇಳೆ ನನ್ನ ಸಹೋದರ ಇದೇ ತಪ್ಪನ್ನ ನನಗೆ ಎಸಗುವುದಾದ್ರೆ ನಾನು ಎಷ್ಟು ಮಟ್ಟಿಗೆ ನಾನು ಕ್ಷಮಿಸ್ತೇನೆ? ಈ ಪ್ರಶ್ನೆ ನಾನು ಹಾಕೊಳ್ಳಬೇಕಾಗ. ಈ ಸಮಾಜವನ್ನ ನೋಡುವಂತ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸ್ತಕ್ಕಂಥದ್ದು, ಕಳ್ಳನು ಒಬ್ಬ ತಪ್ಪನ್ನ ಮಾಡಿದ್ರೆ ಅಥವಾ ಕಳ್ಳತನ ಮಾಡಿದ್ರೆ ಅವನ ಜೀವಮಾನ ಇರುವ ತನಕೂ ಕೂಡ ನಾವೇನ್ ಮಾಡ್ತೇವೆ? ಕಳ್ಳ ಇವನು ಕೆಟ್ಟವನು, ಇವನು ಸುಳ್ಳು, ಇವನು ಮೋಸಗಾರ ಎಂಬುದಾಗಿ ಆತನು ಇರುವ ತನಕವೂ ಕೂಡ
ಆತನ ಒಂದು ರೀತಿಯಲ್ಲಿ ಅವನನ್ನು ನೋಯಿಸುವಂತಹ ಕೃತಿಗಳು ಅಥವಾ ಕ್ರಿಯೆಗಳು ಮಾತುಗಳು ನಮ್ಮಲ್ಲಿ ಕಂಡು ಬರುವಂತವುಗಳಾಗಿವೆ. ಆದ್ರೆ ಇಲ್ಲಿ ದೇವರು ಆ ಮಟ್ಟಕ್ಕೆ ನಮ್ಮನ್ನ ನಾವು ಒಂದು ವೇಳೆ ನನ್ನನ್ನ ನಮ್ಮನ್ನ ನಮ್ಮ ಪಾಪ ಅಪರಾಧಗಳನ್ನ ನಾವು ನೆನಪಿಸಿಕೊಳ್ಳುವುದಾದ್ರೆ ಆ ಭಕ್ತರು ಹೇಳುವಂಥದ್ದು ನನ್ನ ತಲೆ ಕೂದಲ ಬೇಕಾದ್ರೆ ಲೆಕ್ಕ ಹಾಕ್ಬೋದ್ರು, ಆದ್ರೆ ನನ್ನ ಪಾಪದ ಸಂಖ್ಯೆಯು ಅದು ಅಸಂಖ್ಯವಾಗಿದೆ ಅದನ್ನ ಲೆಕ್ಕ ಹಾಕಕ್ಕಾಗಲ್ಲ ಅಂದ್ಮೇಲೆ ಇಂಥ ಘೋರ ಪಾಪಿಯಾದಂತ ನನ್ನನ್ನೇ ಕ್ಷಮಿಸಿದಂತ ದೇವರು ಅದೇ ಸುವಾರ್ತೆಯನ್ನ ಕೇಳಿ ನಂಬಿದಂತ ಸಹೋದರನು ತಪ್ಪು ಮಾಡುವಾಗ ನನ್ನ ನಿನ್ನ ಜವಾಬ್ದಾರಿ ಕ್ಷಮಿಸಲೇಬೇಕು, ಅದು ಅನಿವಾರ್ಯ. ನೀನು ಕ್ರಿಸ್ತನನ್ನು ಅಂಗೀಕರಿಸಿರುವುದಾದ್ರೆ, ನೀನು ಕ್ರಿಸ್ತನ ಕ್ರಿಸ್ತನಲ್ಲಿ ಕ್ಷಮೆಯನ್ನ ನೀನು ಹೊಂದಿರುವುದೇ ಆದ ಪಕ್ಷದಲ್ಲಿ, ಅಥವಾ ಕ್ರಿಸ್ತನಂದ ನೀನು ಕ್ಷಮೆಯನ್ನ ಹೊಂದಿರುವಂತ ಅದು ನಿನ್ನ ನಿನ್ನ ಅನುಭವದಲ್ಲಿ ಇರುವುದಾದ್ರೆ, ಯಾವುದೇ ಸಹೋದರನು ಯಾವುದೇ ಸಹೋದರಿಯು ಯಾವುದೇ ತಪ್ಪುಗಳನ್ನ ಮಾಡುವಾಗ ನಾನು ಮತ್ತೆ ನೀವು ಕ್ಷಮಿಸಲೇಬೇಕಾದಂತ ಅನಿವಾರ್ಯತೆ ಕಡ್ಡಾಯ ಇದೆ. ಇದರಿಂದ ಯಾರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕ್ರಿಸ್ತನಿಂದ ನಾವು ಕ್ಷಮೆಯನ್ನ ಹೊಂದಿರೋ ಪ್ರಕಾರವಾಗಿ ನಾವು ಮತ್ತಾಯನ ಬರೆ ಸುವಾರ್ತೆ ನಾವು ಈಗ ತಾನ ನೋಡ್ತಾ ಬಂದ್ವಿ. ನಮ್ಮ ತಪ್ಪುಗಳನ್ನ ನಾವು ಅಲ್ಲಿ ಕರ್ತನ ಪ್ರಾರ್ಥನೆ, ನಾವು ತಪ್ಪು ಮಾಡಿದ್ರೆ ನಮ್ಮ ತಪ್ಪುಗಳನ್ನ ನಾವು ಇತರರ ತಪ್ಪುಗಳನ್ನ ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಅಂದ ಮೇಲೆ ಇತರರ ತಪ್ಪುಗಳನ್ನ ನಾವು ಕ್ಷಮಿಸಿದ ಹೋದ ಪಕ್ಷದಲ್ಲಿ ನಮ್ಮ ತಪ್ಪುಗಳಿಗೆ ಕ್ಷಮೆ ಉಂಟಾ ಇಲ್ವಾ ಅನ್ನತಕ್ಕಂಥದ್ದು ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕಾಗ್ತದೆ. ನಾವು ಇನ್ನೊಬ್ಬರ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ನಾನು ಅಪವಾದಗಳನ್ನ ಅಥವಾ ತೀರ್ಪು ಮಾಡುವಂತ ಅಧಿಕಾರ ನನಗಿಲ್ಲ. ದೇವರನ್ನ ದೇವರ ಸುವಾರ್ತೆಯನ್ನು ಕೇಳಿ ಬಂದಂತ ಯಾವುದೇ ಸಹೋದರನ ವಿಷಯದಲ್ಲಿ ಸುಮ್ಮನೆ ಮಾತನಾಡುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಮಾತನಾಡಿದ್ರು ಕೂಡ ವಿಚಾರಣೆಗೆ ಒಳಗಾಗ್ತೇವೆ. ಇಂತ ಒಂದು ವಿಚಾರಣೆಗೆ ಒಳಗಾಗ್ತಕ್ಕಂಥವರು ಆಗಬೇಕ ಒಂದು ವೇಳೆ ಆಗುವುದಾದ್ರೆ ನಾನು ಹೇಗೆ ರಕ್ಷಣೆಯನ್ನು ಹೊಂದಿದ್ದೇನೆ, ಹೇಗೆ ದೇವರಿಂದ ಕ್ಷಮೆಯನ್ನು ಹೊಂದಿದ್ದೇನೆ, ನಾನು ಇತರ ನಾನು ಹೇಗೆ ಕ್ಷಮಿಸುವಂತವನಾಗಿದ್ದೇನೆ, ಈ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆರನೇ ವಿಷಯ, ನನ್ನ ಸಮಯ ಮುಗಿತು, ನಾನು ಇನ್ನೊಂದೇ ಒಂದು ವಿಷಯವನ್ನ ಹೇಳಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇಲ್ಲಿ ಮತ್ತೊಂದು ಸಂಗತಿಯನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಓನೇಸಿಮನ ಅಪರಾಧವನ್ನ ನೋಡಿ ಆತನ ಹೇಳ್ತಾ ಇದ್ದಾನೆ, ಪೌಲ ಹೇಳ್ತಾ ಇದ್ದಾನೆ. ಅವನು ಏನು ತಪ್ಪನ್ನ ಮಾಡಿದನೋ ಅದನ್ನು ನನ್ನ ಮೇಲೆ ಹಾಕು. ಯಾರಿಗೆ ಹೇಳ್ತಾ ಇರೋದು? ಫಿಲೋಮೋನನ್ಗೆ ಹೇಳ್ತಾ ಇದ್ದಾನೆ. ಅವನು ಏನನ್ನ ಮಾಡಿದನೋ, ಯಾವ ನಷ್ಟವನ್ನ ನಿನ್ಗೆ ಉಂಟು ಮಾಡಿದನೋ ಅದನ್ನ ನನ್ನ ಲೆಕ್ಕಕ್ಕೆ ಹಾಕು. ನಾನು ಅದನ್ನ ನಾನು ತೀರ್ಸ್ಕೊಡ್ತೇನೆ. ನೀನೇ ನನಗೆ ಕೊಡಬೇಕಾದಂತ ಋಣಬಾಧೆಯಲ್ಲಿ ಇದ್ದೀಯಾ. ಅವನು ಬಹಳ ಸ್ಪಷ್ಟವಾಗಿ ಹೇಳೋದಂದ್ರೆ ಪ್ರತಿಯೊಬ್ಬ ಸಹೋದರ ಸಹೋದರಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನಾನು ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವಂತ ಋಣ, ಪ್ರೀತಿಸುವಂತ ಸಾಲಗಾರರು. ನನ್ನನ್ನ ನೀವು ಪ್ರೀತಿಸ್ಬೇಕಾಗ್ತದೆ, ನಿಮ್ಮನ್ನ ನಾನು ಪ್ರೀತಿಸ್ಬೇಕಾಗತ್ತೆ. ಇವೆರಡು ಇಲ್ಲದ ಪಕ್ಷದಲ್ಲಿ ನಾನು ಮತ್ತೆ ನೀವು ಕ್ರಿಸ್ತನ ಮಕ್ಕಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ರಕ್ಷಣೆಯನ್ನು ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ, ಪಾಪದಿಂದ ಕ್ಷಮೆಯನ್ನ ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸತ್ಯದಲ್ಲಿ ಅರ್ಥ ಮಾಡಿಕೊಂಡು ಕ್ರಿಸ್ತನಿಗೆ ಮಾದರಿಯಾದಂತ ಜೀವಿತವನ್ನ ನನ್ನನ್ನು ಅನುಸರಿಸಿ ಎಂಬುದಾಗಿ ಎದೆಗಾರಿಕೆಯಿಂದ ಹೇಳಿದಂತ ಪೌಲನ್ ಹೇಳ್ತಾ ಇದ್ದಾನೆ. ಆತನು ನಾವು ಓನೇಸಿಮನು ಮಾಡಿದಂತ ಎಲ್ಲ ಅಪರಾಧವನ್ನು ನನ್ನ ಮೇಲೆ ಹಾಕು, ಎಲ್ಲ ನಷ್ಟವನ್ನು ನನ್ನ ಮೇಲೆ ಹಾಕು ಎಂಬುದಾಗಿ. ಯಾಕೆ ಹಿಂಗ್ ಮಾಡಿದ? ಆತನ ಅನುಭವದ ಮಾತುಗಳೇನು? ಕ್ರಿಸ್ತನು ನಮ್ಮ ಪಾಪವನ್ನ ತನ್ನ ಮೇಲೆ ಹಾಕಿಕೊಂಡನು, ಪಾಪದ ಭಾರವನ್ನ ಒತ್ತನು ಎಂಬತಕ್ಕಂತ ಸತ್ಯ ನಮಗೆ ಚೆನ್ನಾಗಿ ಗೊತ್ತುಂಟು. ಒಂದು ಪೇತನ ಬರೆದ ಪತ್ರಿಕೆ ಎರಡನೇ ಅಧ್ಯಾಯಕ್ಕೆ ನೀವು ಅಲ್ಲಿ ನೋಡುವಾಗ, ಒಂದು ಪೇತನ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ 24ನೇ ವಚನ ಏನ್ ಹೇಳುತ್ತದೆ? ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಒತ್ತುಕೊಂಡು ಮರಣ ಕಂಬವನ್ನ ಏರಿದನು. ಒತ್ತುಕೊಂಡು ತನ್ನ ನಮ್ಮೆಲ್ಲರ ಪಾಪವನ್ನು ಆತನು ಒತ್ತುಕೊಂಡು ಆ ಶಿಲುಬೆ ಮೇಲೆ ತೂಗು ಹಾಕಲ್ಪಟ್ಟಿರುವಾಗ, ದೇವರು ಕ್ರಿಸ್ತನ ಮೇಲೆ ಎಲ್ಲವನ್ನು ಹಾಕಿರುವಾಗ, ನೀನು ಹೇಗೆ ಓನೇಸಿಮನ ಅಪರಾಧವನ್ನ ನಿನ್ನ ಮೇಲೆ ಹಾಕಿಕೊಳ್ಳಬೇಕಾಗ್ತದೆ? ನೀನು ಅವನ ಅಪರಾಧವನ್ನ ಓನೇಸಿಮನ ಅಪರಾಧವನ್ನ ನಿನ್ನ ಮೇಲೆ ಹಾಕಿಕೋ. ನೀನು ಅವನ ಅಪರಾಧವನ್ನ ನೀನು ಅದನ್ನು ಸಂಪೂರ್ಣವಾಗಿ
ಆತನ ಅದನ್ನ ಇಲ್ಲದಂತ ಮಾಡಬೇಕು. ಯಾಕಂದ್ರೆ ದೇವರು ನಮ್ಮ ಅಪರಾಧಗಳನ್ನ ಶಿಲುಬೆ ಮೇಲೆ ಜಲಿದು ಎಲ್ಲವನ್ನ ಇಲ್ಲದಂತ ಹಾಗೆ ಮಾಡಿದ್ದಾನೆ ಎಂಬುದಾಗಿ ನಿನಗೆ ನಂಬಿಕೆ ಇರುವುದಾದ್ರೆ ಈ ಒನೇಸಿಮನು ಮಾಡಿದಂತ ಅಪರಾಧವನ್ನು ಕೂಡ ಆ ಅಪರಾಧ ಅಲ್ಲ, ಅದು ದೇಹದ ಸ್ವಭಾವದ ಮೂಲಕ ಆಗಿರುವಂತದ್ದು. ಆದ್ರಿಂದ ಇಂಥ ಒಂದು ಅಪರಾಧವನ್ನು ಮಾಡಿದಂತ ಈ ಒನೇಸಿಮನನ್ನ ನೀನು ಕ್ಷಮಿಸಲೇಬೇಕು, ಅವನ ಅಪರಾಧದಿಂದ ಬಿಡುಗಡೆಯನ್ನ ಕೊಡಲೇಬೇಕೆಂಬತಕ್ಕಂಥ ಸತ್ಯವನ್ನ ನಾವಿಲ್ಲಿ ಕಂಡುಕೊಳ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಸಹೋದರ ಸೈಮನ್ ಸಹೋದರರು ನನಗೆ ಕೊಟ್ಟಂತ ಆ ಸಮಯ 9:20, ಈಗ ಆಲ್ರೆಡಿ 9:21. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ದೇವರ ಚಿತ್ತವಾದ್ರೆ ಇನ್ನೂ ಕೆಲವು ವಿಷಯಗಳಿದೆ, ಮುಂದಿನ ದಿನಗಳಲ್ಲಿ ಸಾಧ್ಯವಾದ್ರೆ ಅದನ್ನ ನಿಮ್ಮೊಟ್ಟಿಗೆ ಅದನ್ನ ಧ್ಯಾನ ಮಾಡೋಣ ಮುಂದಿನ ದಿನಗಳಲ್ಲಿ. ಸೊ ಈಗ ನನ್ನ ಪ್ರಿಯ ಸಹೋದರ ಸಹೋದರಿಯಲ್ಲಿ ನಾವು ಈ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಅನಿವಾರ್ಯತೆಯಿಂದ ಅಥವಾ ಕ್ರಿಸ್ತನ ನಿಮಿತ್ತವಾಗಿ ನಾವು ಮಾಡಲೇಬೇಕಾದಂತ ನಿರ್ವಹಿಸಲೇಬೇಕಾದಂತ ಕೆಲಸ ಏನಾಗಿದೆ, ಈ ಲೋಕದಲ್ಲಿ ನಾವು ಎಂಥವರಾಗಿದ್ದೇವೆ, ಹೇಗೆ ಜೀವಿಸಬೇಕು ಅನ್ನುವಂತ ಸತ್ಯವನ್ನ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡಾಗ ಅನೇಕ ಅನಿವಾರ್ಯ ಫಿಲೋಮನನ ಜೀವಿತದಲ್ಲಿ ಅನೇಕ ಅನಿವಾರ್ಯಗಳನ್ನು ನೋಡ್ತಾ ಬಂದಿದ್ದೇವೆ. ಹೌದು ಪ್ರಿಯರೇ, ಇದೇ ಅನಿವಾರ್ಯತೆ ನಮ್ಮ ಜೀವಿತದಲ್ಲಿ ಉಂಟು. ಹೇಗೋ ಇಂಥ ಒಂದು ಜೀವಿತಕ್ಕೆ ಹೇಗೆ ಪೌಲನು ನನ್ನನ್ನು ಅನುಸರಿಸಿ ಎಂಬುದಾಗಿ ಹೇಳಿದನು, ಆ ಕ್ರಿಸ್ತನನ್ನು ಅನುಸರಿಸಿ ತಾನು ಕೂಡ ಅನುಸರಿಸಿದನು, ಅದೇ ರೀತಿಯಲ್ಲಿ ಫಿಲೋಮನನು ಕೂಡ ಆತನನ್ನ ದೇವರ ವಾಕ್ಯವನ್ನ ಅನುಸರಿಸುತ್ತಾ ಕ್ರಿಸ್ತನನ್ನ ಅನುಸರಿಸುವುದರ ಮೂಲಕವಾಗಿ ಆತನು ಸಾಕ್ಷೀಕರಿಸುವಂತಹ ಜೀವಿತವನ್ನ ಆತನ ಫಿಲೋಮನಲ್ಲಿ ನಾವು ಕಂಡುಕೊಳ್ಳಬಹುದು. ಇಂಥ ಒಂದು ಜೀವಿತ ನನ್ನಲ್ಲಿಯೂ ನಿಮ್ಮಲ್ಲಿ ಕಂಡು ಬರ್ಲಿಕ್ಕೆ ಆಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ.